ನಮಸ್ಕಾರ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಎಸ್, ನಾವು ಬಿಗ್ ಬಾಸ್ 1 ಇಂದ ನೋಡ್ತಾನೆ ಇದೀವಿ. ಈ ಸರಿ ಬಿಗ್ ಬಾಸ್ 11 ತುಂಬಾ ಡಿಫರೆಂಟ್ ಆಗಿದೆ. ಇದೊಂತರ ಬರೀ ಜಗಳ, ಕಾದಾಟ, ಕಿತ್ತಾಟನೇ ಆಗಿದೆ ಬಿಗ್ ಬಾಸ್ 11 ರಲ್ಲಿ. ಬಿಗ್ ಬಾಸ್ ಅಂದಿದ ತಕ್ಷಣನೇ ಎಲ್ಲರಿಗೂ ಕ್ಯೂರಿಯಾಸಿಟಿ ಇತ್ತು. ಆ ಕ್ಯೂರಿಯಾಸಿಟಿ ಈಗ ಜನರಲ್ಲಿ ಮೂಡಿ ಬಂದಿಲ್ಲ. ಯಾಕೆ ಗೊತ್ತಾ? ಬರೀ ಕಿತ್ತಾಟ, ಜಗಳ. ಈ ಮಾನಸ, ಚೈತ್ರ ಇವರಿರೋದ್ರಿಂದ ಬರೀ ಜಗಳಕ್ಕೆ ನಿಂತು ಕಾಯ್ತಾ ಇದ್ದಾರೆ ಅನ್ನೋದು ಮಾಹಿತಿ ನಮಗೆ ಸಿಗ್ತಾ ಇರುವಂತಹದ್ದು. ನಿಮ್ಗೇನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಲಾಸ್ಟ್ ಎಪಿಸೋಡ್ ನೋಡಿದ ಆದಮೇಲೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ರಾತ್ರಿಯಲ್ಲಿ 2 ಗುಂಪುಗಳಾಗಿ ಬಿಗ್ ಬಾಸ್ ತಂಡ ವಿಂಗಡಣೆ ಆಗಿದೆ. ಏನಕ್ಕೋಸ್ಕರ ಅಂದರೆ ಅದು ಪಾಲಿಟಿಷಿಯನ್ ಮಾಡೋದಕ್ಕೆ, ಅಂದರೆ ಪೊಲಿಟಿಕಲ್ ನ್ಯೂಸ್ ಪ್ರಕಾರ 2 ತಂಡಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಆ 2 ತಂಡಗಳಲ್ಲಿ 3 ಗಂಡಸರು, 4 ಜನ ಮಹಿಳೆಯರು ಇರಬೇಕಾಗಿ ಬಿಗ್ ಬಾಸ್ ಸೂಚನೆ ಮಾಡಿತ್ತು. ಆ ಸೂಚನೆ ಮೇರೆಗೆ ತಕ್ಕಂತೆ 2 ತಂಡಗಳಲ್ಲಿ 3 ಜನ ಪುರುಷರು, 4 ಜನ ಮಹಿಳೆಯರಾಗಿ ವಿಂಗಡಣೆ ಮಾಡಿ ಆ 2 ಗುಂಪುಗಳಿಗೆ ನೇಮಕಾತಿ, ಅಂದರೆ ಹೆಸರನ್ನು ಕೊಟ್ಟಿದ್ದಾರೆ. ಆ ಹೆಸರು ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಈ 2 ಗುಂಪುಗಳಲ್ಲಿ ಏನು ಜಡ್ಜ್ಮೆಂಟ್ಗೋಸ್ಕರ ಸ್ಪೆಷಲ್ ವ್ಯಕ್ತಿಯೊಬ್ಬರು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಆ ಸ್ಪೆಷಲ್ ವ್ಯಕ್ತಿ ಯಾರೂ ಅಲ್ಲ, ನಮ್ಮ ನೆಚ್ಚಿನ ರಾಧಾ ಹಿರೇಗೌಡರು ಇವತ್ತಿನ ಎಪಿಸೋಡಲ್ಲಿ ನಿಮ್ಮೆಲ್ಲರೊಂದಿಗೆ ಕಾಣಿಸ್ಕೊತಾ ಇದ್ದಾರೆ. ಆ 2 ಗುಂಪುಗಳಿಗೆ ಏನು ಜಡ್ಜ್ಮೆಂಟ್ ಕೊಡಬೇಕು, ಆ ಜಡ್ಜ್ಮೆಂಟ್ಗೋಸ್ಕರ ಅವರು ತೀರ್ಪನ್ನು ಕೊಡೋದಕ್ಕೆ ರಾಧಾ ಹಿರೇಗೌಡರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ನಿಮ್ಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಹನುಮಂತು ಬಂದಿದ್ದರು. ಹನುಮಂತು ಅವರು ಎಲ್ಲ ಗೊತ್ತಿದ್ಕೊಂಡು ಏನೋ ಗೊತ್ತಿಲ್ಲದೆ ಥರ ಆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿನೂ ಸಿಕ್ಕಿದೆ. ನಿಮ್ಗೇನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.